ಸೊ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಟಾಪಿಕ್ ಬಂದ್ಬಿಟ್ಟು ದೀಪಾವಳಿ, ದೀಪೋತ್ಸವ. ಸೊ ನಮ್ಮ ಜಯಪ್ರಕಾಶ್ ಸರ್ ಹತ್ರನೇ ಫಸ್ಟ್ ಸ್ಟಾರ್ಟ್ ಮಾಡೋಣ. ಸರ್, ಸರ್ ನೀವು ಮಾತಾಡ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ. ದೀಪಾವಳಿ ಅಂದ್ರೆ ಸಾಮಾನ್ಯವಾಗಿ ಕತ್ತಲೆಯಿಂದ ಬೆಳಕಿನೆಡೆಗೆ ಅನ್ನುವಂತಹ ಒಂದು ಮಾತನ್ನು ಕೂಡ ನಾವು ಬಳಸ್ತಾ ಇರ್ತೇವೆ. ಹಾಗಂದ್ರೆ ಏನು ಕತ್ತಲು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅಜ್ಞಾನಕ್ಕೆ ಹೋಲಿಸ್ತಾರೆ, ಮತ್ತೆ ಬೆಳಕು ಅಂದಾಗ ಜ್ಞಾನಕ್ಕೆ ಹೋಲಿಸ್ತಾರೆ. ನಾವೆಲ್ಲ ಒಂದ್ ರೀತಿ ಕೆಲವೊಂದು ವಿಚಾರಗಳಲ್ಲಿ ನಾವು ಅಜ್ಞಾನಿಗಳಾಗಿರ್ತೇವೆ. ಆ ಅಜ್ಞಾನಿಗಳಿಂದ ಜ್ಞಾನಿಗಳಾಗುವ ಎಡೆಗೆ ನಾವು ಸಾಗೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗ್ತದೆ. ಅದು ಒಂದು ಪ್ರಮುಖವಾದದ್ದು. ಅದಕ್ಕೆ ಸಂಕೇತಿಕವಾಗಿ, ಜ್ಞಾನದ ಸಂಕೇತವಾಗಿ ನಾವು ಜ್ಯೋತಿಗಳನ್ನ ಬೆಳಗಿಸ್ತಾ ಇರ್ತೇವೆ. ಅದು ನಾವು ಕ್ಯಾಂಡಲ್ ಹಚ್ಚೋದಾಗಿರ್ಲಿ, ಅಥವಾ ಎಣ್ಣೆ ಬತ್ತಿ ದೀಪ ಆಗಿರ್ಲಿ, ಅಥವಾ ಎಲೆಕ್ಟ್ರಿಕ್ ಲೈಟ್ಗಳು ಡಿಸೈನ್ ಲೈಟ್ ಆಗ್ಲಿ, ನಾವೊಂದು ಆ ಲೈಟ್ ನೋಡಿದ್ರೆ, ಉದಾಹರಣೆಗೆ ಮೈಸೂರು ಅರಮನೆ ಇತ್ತೀಚೆಗೆ ದಸರಾ ಸಂದರ್ಭದಲ್ಲಿ ನೋಡಿದ್ವಿ, ನಾನು ನೇರವಾಗೂ ನೋಡಿದ್ದೇನೆ. ಒಟ್ಟಿಗೆ ಅಷ್ಟು ಲೈಟ್ ಹಾಕಿದಾಗ ಆ ಅರಮನೆ ಹೇಗೆ ಕಂಗೊಳಿಸುತ್ತೋ ಆ ತರ ನಮ್ಮ ಬಾಳಿನಲ್ಲಿಯೂ ನಾವೆಲ್ಲ ಕಂಗೊಳಿಸ್ಬೇಕು. ಇರೋವಷ್ಟು ದಿನ ನಾವು ಯಾವತ್ತು ಎಷ್ಟು ದಿನ ಗೊತ್ತಿಲ್ಲ, ಪುನೀತ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವೇ. ನಾವು ಯಾರು ಯಾವಾಗ ಏನು ಗೊತ್ತಿಲ್ಲ. ಸೊ ನಮಗ್ ಗೊತ್ತಿರೋದೇನು ಅಂದ್ರೆ ಈಗ ಸತ್ಯ, ಪ್ರೆಸೆಂಟ್ ಸತ್ಯ. ಈಗ ನಾವು ದೀಪಾವಳಿ ಹಬ್ಬ ಈ ವಾರ ಆಚರಿಸ್ತಾ ಇದ್ದೇವೆ, ಅದು ಸತ್ಯ. ಇರುವವರೆಗೆ ಅನುಕ್ಷಣ ಅನುಭವಿಸಬೇಕು ಅನ್ನೋದನ್ನ ನಾನು ಪುಸ್ತಕವನ್ನು ಕೂಡ ಬರೆದಿದ್ದೇನೆ. ಆ ಎಲ್ಲ ಕ್ಷಣಗಳನ್ನ ನಾವು ಗಮನದಲ್ಲಿಟ್ಕೊಳ್ಳುವಂಥದ್ದು. ನರಕ ಚತುರ್ದಶಿ ಅಂತ ಅಂದಾಗ ಆ ನರಕ ಚತುರ್ದಶಿ, ಆ ಬಲಿಪಾಡ್ಯಮಿ, ಆ ಬಲಿಯನ್ನ, ಬಲಿ ಚಕ್ರವರ್ತಿಯನ್ನ ಹೇಗೆ ಶ್ರೀಕೃಷ್ಣ ಒಂದು ರೀತಿ ಬಲಿ ತಗೊಳ್ತಾನೆ ಅನ್ನೋದೇ ತುಂಬಾ ಮುಖ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ತೇವೆ. ಯಾರಿಗೆ ತಾನೇ ಲಕ್ಷ್ಮಿ ಅಗತ್ಯ ಇಲ್ಲ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಅವೇರ್ನೆಸ್ಸು ಕೂಡ ನಾನೊಬ್ಬ ತರಬೇತುದಾರನಾಗಿ ಮಾರ್ಗದರ್ಶಿಯಾಗಿ ಇನ್ನು ಹೆಚ್ಚು ನಾವು ಅದ್ರ ಕಡೆಗೂ ಗಮನ ಕೊಡಬೇಕು. ಗಳಿಸುವ ಬಗ್ಗೆ, ಉಳಿಸುವ ಬಗ್ಗೆ, ಬೆಳೆಸುವ ಬಗ್ಗೆ, ಹಣದ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸ್ಬೇಕು. ಮತ್ತೊಂದು ಹೇಳಕ್ ಇಷ್ಟಪಡ್ತೇನೆ, ಒಂದು 15 ವರ್ಷದಿಂದ ನಾನು ದೂರದರ್ಶನಕ್ಕೆ ದೀಪಾವಳಿ ಟೈಮ್ನಲ್ಲಿ ಇಂಟರ್ವ್ಯೂ ಮಾಡೋದಕ್ಕೆ ಬರ್ನ್ಸ್ ವಾರ್ಡ್ಗೆ ವಿಸಿಟ್ ಮಾಡೋದಕ್ಕೆ ಕಳಿಸಿದ್ರು. ಆವಾಗ ತುಂಬಾ ಬೇಸರ ಆಗ್ತದೆ, ದೀಪಾವಳಿ ಸಂದರ್ಭದಲ್ಲಿ ಎಷ್ಟೊಂದು ಜನ ಮೈಯೆಲ್ಲ ಸುಟ್ಕೊಂಡು ಮಲಗೋದು ಒಂದ್ ಕಡೆ ಆದ್ರೆ, ಇನ್ ಕೆಲವರು ಗಂಡಂಗ್ ಎದುರಿಸೋಣ ಅಂದ್ಬಿಟ್ಟು ಒಬ್ಬ ಆಕೆ ಸುಮ್ಮನೆ ಸೀಮೆಣ್ಣೆ ಸುರ್ಕೊಂಡ್ಲಂತೆ. 98% ಬರ್ನ್ಸ್ ಆಗಿತ್ತು. ಡಾಕ್ಟರ್ ಹೇಳ್ತಾ ಇದ್ರು, ನಾನು ಈಗ ಹೆಂಗ್ ಉಳಿಸ್ಲಿ ಜಯಪ್ರಕಾಶ್, 98% ಬರ್ನ್ಸ್ ಆಗಿದೆ ಅಂತ ಅಂದ್ರು. ವೈಪರೀತ್ಯನೋ ಏನೋ, ನಮ್ಮ ಒಬ್ಬ ಪ್ರೊಡ್ಯೂಸರ್ ಅವರ ಒಂದು ಅನಾಥ ಮಕ್ಕಳನ್ನೆಲ್ಲ ಸಾಕ್ತಾ ಇದ್ರು, ಅಲ್ಲೆಲ್ಲ ಒಂದು ಸಣ್ಣ ಅವಘಡ ಅಪಘಾತ ಆಗೋಯ್ತು. ಅಂದ್ರೆ ಯಾರನ್ನ ತುಂಬಾ ಪ್ರಚಾರ ಮಾಡಿದ್ರು ದೂರದರ್ಶನದಲ್ಲಿ, ಅವ್ರ ಒಂದು ಆಶ್ರಮದಲ್ಲಿ ಆ ರೀತಿ ಒಂದ್ಸರಿ ಆಗೋಗ್ಬಿಟ್ಟಿತ್ತು. ಸೊ ಈ ರೀತಿ ನಮ್ಗೆ ಯಾವಾಗ್ಲೂ ಎಚ್ಚರಿಕೆಯಲ್ಲಿ, ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾಗ್ತದೆ. ವಿಶೇಷವಾಗಿ ಪಟಾಕಿ ಹೊಡೆಯೋ ಸಂದರ್ಭದಲ್ಲಿ ಕಣ್ಣಿಗೆ ಹೆಚ್ಚು ಹಾನಿ ಅಂತಾರೆ. ಮಕ್ಕಳನ್ನ ನೀವು ಬಿಡಬೇಕಾದ್ರೆ ಎಷ್ಟು ಹುಷಾರಾಗಿರ್ತೀರಿ ಅಷ್ಟು ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕರುಣಾ, ಕ್ಯಾಲಿಫೋರ್ನಿಯಾದಿಂದ ಮಾತಾಡ್ತಾ ಇದ್ರಿ, ನಮ್ಗೆ ಅದೇ ಸಂತೋಷ. ನಮ್ ಜೂಮ್ ನಲ್ಲಿ ಕನೆಕ್ಟ್ ಆಗಿ ನೀವು ಅಲ್ಲಿಂದ ಮಾತಾಡ್ತಾ ಇರ್ತೀರಿ ಅಂತ. ಓಕೆ, ನಿಮ್ಗೂ ಏನನ್ಸುತ್ತೆ ಅಂತ ಹೇಳಿಬಿಟ್ಟು ಮುಂದುವರಿಸಿ. ಓಕೆ ಸರ್, ನೀವ್ ಹೇಳ್ದಂಗೆ ಇದು ಕತ್ತಲಿಂದ ಬೆಳಕಿನ ಕಡೆಗೆ ಸರ್, ಲೈಕ್ ಯು ನೋ ಫ್ರಮ್ ಅಂದ್ರೆ ಎನ್ಲೈಟ್ಮೆಂಟ್, ನಾಲೆಡ್ಜ್ ಇವೆಲ್ಲ ಇರಬೇಕು ದೀಪಾವಳಿ ನಂಗನ್ಸುತ್ತೆ. ಸೊ ಇವಾಗ ಥ್ಯಾಂಕ್ ಯು ಫಾರ್ ಯುವರ್ ವಾಯ್ಸ್ ವರ್ಡ್ಸ್ ಸರ್. ಇವಾಗ ಮಂಜುಳಾ ಮೇಡಮ್ ಅವ್ರನ್ನ ಕೇಳೋಣ, ಬನ್ನಿ. ನಮಸ್ತೆ ಕರ್ಣ, ಎಲ್ಲರಿಗೂ ನಮಸ್ಕಾರ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಓಂ ಶಾಂತಿ ಶಾಂತಿ ಶಾಂತಿ. ಅಂದ್ರೆ ಕತ್ತಲಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ, ಮೃತ್ಯುವಿನಿಂದ ಅಮೃತತ್ವದ ಎಡೆಗೆ ನಮ್ಮನ್ನ ಕೊಂಡೊಯ್ಯಿ ಅಂತ ನಾವು ಪ್ರಾರ್ಥನೆ ಮಾಡುವಂಥದ್ದು. ಅಂತಹ ದೀಪವನ್ನ ಬೆಳಗುವಂತಹ ಹಬ್ಬ ದೀಪಾವಳಿ. ಅಂದ್ರೆ ಆ ದೀಪ ಹೇಗೆ ತಾನುರಿದು ಜಗಕ್ಕೆಲ್ಲ ಜ್ಯೋತಿಯನ್ನು ನೀಡುವ ಅಂತ ಹಿರಿಯರು ಹೇಳ್ತಾರೆ. ತಾನು ಉರಿದು ಇನ್ನೊಬ್ರಿಗೆ ಬೆಳಕನ್ನು ಕೊಡೋದು ಇದೆಯಲ್ಲ, ಅಂದ್ರೆ ತಾನು ಕಷ್ಟಪಟ್ಟರು ಸಹ ಇನ್ನೊಬ್ಬರಿಗೆ ಸಹಕಾರ ನೀಡಬೇಕು, ಅಂತಹ ಮನೋಭಾವವನ್ನ ನಾವು ಬೆಳೆಸ್ಕೋಬೇಕು ಅನ್ನುವುದು ಈ ದೀಪಾವಳಿಯ ಒಂದು ಸಂಕೇತ ಅಂತೂ ಅನ್ಕೋಬಹುದು. ದೀಪಾವಳಿ ನಾವು 5 ದಿನ ಆಚರಿಸ್ತೀವಿ. ಮೊದಲನೇ ದಿನ ನೀರ್ ತುಂಬೋ ಹಬ್ಬ ಅಂತ ಹೇಳಿ,
ಆ ದಿನ ಎಲ್ಲಾ ಹಳೆಯ ನೀರನ್ನೆಲ್ಲ ಚೆಲ್ಬಿಟ್ಟು ಚಿಕ್ಕಂದಲ್ಲಂತೂ ಒಂದು ಪಾತ್ರೆ ಬಿಡಿದಾಗ ಎಲ್ಲಾ ಕ್ಲೀನ್ ಮಾಡಿ ಹೊಸ ನೀರನ್ನ ಬಾವಿಯಿಂದ ತಂದು ತುಂಬತಾ ಇದ್ವಿ. ಈಗ ಅದಾಗೋದಿಲ್ಲ. ಹೊಸ ನೀರು ಅಂದ್ರೆ ಇರೋ ಅಂತ ಸಂಪಲ್ ಇರೋ ನೀರನ್ನೇ ಹೊಸ ನೀರು ಅಂದ್ಕೊಂಡು ತುಂಬ್ಕೋಬೇಕಾಗುತ್ತೆ ಅಷ್ಟೆ. ಸೊ ಅದು ನೀರು ತುಂಬೋ ಹಬ್ಬ. ಅಕ್ಕಿಯನ್ನ ನೆನೆಸ್ತೀವಿ ಕಜ್ಜಾಯ ಮಾಡೋಕ್ಕೋಸ್ಕರ, ಅಕ್ಕಿ ಬೆಲ್ಲ ಉಪಯೋಗಿಸ್ಕೊಂಡು ಕಜ್ಜಾಯ ಮಾಡೋದು, ಅದಕ್ಕೆ ಅಕ್ಕಿ ಮೊದಲನೇ ದಿನ ನೆನೆಸೋದು. ಎರಡನೇ ದಿನ ನರಕ ಚತುರ್ದಶಿ ಅಂತ ಹೇಳಿ ನರಕಾಸುರನ ಸಂಹಾರ ಕೇರಳದಲ್ಲಿ ತುಂಬಾ ಜೋರಾಗಿ ಮಾಡ್ತಾರೆ ಅದನ್ನ. ಆ ನರಕಾಸುರನ ಸಂಹಾರದ ಒಂದು ನೆನಪಿಗೋಸ್ಕರ ಪಟಾಕಿಗಳನ್ನ ಹೊಡೆದು ರಾಕ್ಷಸತ್ವವನ್ನ ಸಂಹಾರ ಮಾಡಿದ ಒಂದು ಸಂತೋಷಕ್ಕೆ ಪಟಾಕಿ ಹೊಡೆದು ಸಂಭ್ರಮಿಸೋದು. ಇನ್ನು ಮೂರನೇ ದಿನ ಅಮಾವಾಸ್ಯೆ ಬರುತ್ತೆ. ಆ ಅಮಾವಾಸ್ಯೆ ದಿನ ಲಕ್ಷ್ಮಿ ಪೂಜೆನೂ ಮಾಡ್ತೀವಿ. ಹಾಗೇನೆ ಕೇದಾರೇಶ್ವರ ವ್ರತ ಅಂತೇಳಿ ಶಿವ ಪಾರ್ವತಿಯರ ಒಂದು ಕಥೆನೇ ಇದೆ. ಆ ದಿನ ಪೂಜೆ ಎಲ್ಲ ಆದ್ಮೇಲೆ ತಾಯಿಗೆ ನಾವು ತಗೊಂಡೋಗಿರೋಂತ ಕಜ್ಜಾಯ ಬಾಳೆಹಣ್ಣು ಅದೆಲ್ಲ ಸಮರ್ಪಣೆ ಮಾಡಿದ್ಮೇಲೆ ಆ ಕಥೆನ ಹೇಳ್ತಾರೆ ಅರ್ಚಕರು. ಅದನ್ನ ಕೇಳ್ಬೇಕು, ಆ ದಿನ ಸ್ಮರಿಸ್ಕೋಬೇಕು ಅದನ್ನ. ಸೊ ಆ ಕೇದಾರೇಶ್ವರ ವ್ರತ ಮುಗಿಯುತ್ತೆ. ಮನೆಗೆ ಬಂದ್ಮೇಲೆ ಅದು ದಾರ ಎಲ್ಲ ಕಟ್ಕೊಳ್ತೀವಲ್ಲ, ಆಗ ಒಂದು ಆಗುತ್ತೆ. ಆಮೇಲೆ ಊಟ ಆಗುತ್ತೆ, ಎಲ್ಲ ಮುಗಿಯುತ್ತೆ. ಅದರ ಮರುದಿನ ಬಲಿಪಾಡಿಮಿ, ಬಲೀಂದ್ರ ಚಕ್ರವರ್ತಿಯನ್ನ ವಾಮನ ರೂಪದಲ್ಲಿ ಶ್ರೀಹರಿ ಹೇಗೆ ಸಂಹಾರ ಮಾಡಿದ್ರು ಅನ್ನೋದು ಅದು ಕತೆ ನಮ್ಗೆಲ್ಲ ತಿಳಿದಿರುವಂತದ್ದು. ಮೂರೆಜ್ಜೆ ಕೇಳ್ತಾರೆ, ಆಕಾಶಕ್ಕೊಂದು ಹೆಜ್ಜೆ ಇಡ್ತಾರೆ, ಭೂಮಿಯೆಲ್ಲ ಒಂದೆಜ್ಜೆ ಆಗುತ್ತೆ, ಮೂರನೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂದಾಗ ವಾಮನ ಕೇಳಿದಾಗ ಬಲೀಂದ್ರ ನನ್ನ ತಲೆ ಮೇಲೇನೆ ಇಡಿ ಅಂತ. ಆಗ ಗೊತ್ತಾಗ್ಬಿಡುತ್ತೆ ಯಾರು ಬಂದಿದ್ದಾರೆ ಅಂತ. ಸೊ ಅವರು ಒಂದು ಇದು ಕೇಳ್ಕೋತಾರೆ, ನಾನು ಮತ್ತೆ ಭೂಮಿಗೆ ಬಂದು ನನ್ನ ಪ್ರಜೆಗಳನ್ನೆಲ್ಲ ನೋಡ್ಬೇಕು, ನಂಗೆ ಆ ಒಂದು ವರವನ್ನ ದಯಪಾಲಿಸ್ಬೇಕು ಅಂತ. ಹಾಗಾಗಿ ಪ್ರತಿ ವರ್ಷ ಬಲೀಂದ್ರ ಚಕ್ರವರ್ತಿ ಬರ್ತಾರೆ ಭೂಮಿಗೆ ಅನ್ನೋ ಒಂದು ಸಂಕೇತಕ್ಕೆ ಆ ಸಂತೋಷವನ್ನ ಆಚರಿಸೋದಕ್ಕೆ ಆ ದಿನನೂ ಸಹ ಪಟಾಕಿಯನ್ನ ಹೊಡೆದು ಸಂಭ್ರಮಿಸ್ತಾರೆ ಅಂತ ಹೇಳ್ತಾರೆ. ಇನ್ನು ಐದನೇ ದಿನ ಹೊಸ ತಡುಕು ಅಂತ ಹೇಳ್ತಾರೆ. ಅಂದ್ರೆ ಇಷ್ಟು ದಿನಗಳು ಸಿಹಿಯನ್ನ ಉಂಡಿರ್ತೀವಿ. ಈ ಮಾಂಸಾಹಾರಿ ಜನಗಳೇನಿರ್ತಾರೆ ಆ ದಿನ ಮಾಂಸಾಹಾರವನ್ನ ಉಪಯೋಗಿಸ್ತಾರೆ. ಇನ್ನು ಮಾಂಸ ಸಸ್ಯಾಹಾರಿಗಳು ಅದನ್ನ ಉಪಯೋಗಿಸಲ್ಲ, ಹಾಗಾಗಿ ಅವ್ರು ಬೇಕಾದವ್ರು ಮಾಡ್ಕೋತಾರೆ. ಅದು ಹೊಸ ತಡುಕು ಅಂತಂದ್ಬಿಟ್ಟು ಆಚರಣೆ ಮಾಡ್ತಾರೆ. ಆ ಹೊಸ ತಡಕ ದಿನ ನಾವು ಚಿಕ್ಕನಲ್ಲಿದ್ದಾಗ ಯಾರ ಮನೇಲಾದ್ರೂ ಹೋಗ್ಬಿಟ್ಟು ಬೈಸ್ಕೊಂಡು ಬರೋದು, ಅದು ಆಶೀರ್ವಾದ ಅಂತೆ. ಹೋಗಿ ಸಣ್ಣ ಸಣ್ಣ ಕಲ್ಲೆಲ್ಲ ಮನೆ ಮೇಲೆ ಹಾಕೋದು, ಆ ಶಬ್ದಕ್ಕೆ ಅವ್ರು ಬಂದು ಯಾರದು ಅಂತ ಬೈಯೋದು, ಇದೆಲ್ಲ ಒಂದು ಎಂಜಾಯ್ಮೆಂಟ್ ನೆನಪಾಗ್ತಾ ಇದೆ ಈಗ ನನಗೆ. ಸೊ ಈ ಐದು ದಿನಗಳ ಹಬ್ಬವನ್ನ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ವಿ ನಾವು. ಈ ಅಕ್ಕಿ ಬೆಲ್ಲ ದಿಂದ ಮಾಡಿರ್ತಕ್ಕಂತ ಕಜ್ಜಾಯ ತುಂಬಾ ದಿನ ಇಟ್ಕೊಂಡು ಅದನ್ನ ಆ ದಿನ ತಿನ್ನಕ್ ಇಷ್ಟ ಆಗಲ್ಲ, ನಂತರ ತಿನ್ನೋದು, ಇದೆಲ್ಲ ನೆನಪಾಗುತ್ತೆ ನನಗೆ. ಸೊ ಈ ವರ್ಷ ಈ ಬೆಳಕಿನ ಹಬ್ಬ ಎಲ್ಲರ ಜೀವನದಲ್ಲಿ ಸಂಭ್ರಮ ತರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ತೆ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ, ತುಂಬಾ ಡಿಸ್ಕ್ರಿಪ್ಷನ್ ತುಂಬಾ ಚೆನ್ನಾಗಿ ಹೇಳಿದ್ರೆ ಹೆಂಗ್ ಸೆಲೆಬ್ರೇಟ್ ಮಾಡೋದಂತ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಈಗ ನಮ್ಮ ಜಯಂತ್ ಹತ್ರ ಮಾತಾಡೋಣ, ಬನ್ನಿ. ಹಾ ನಮಸ್ತೆ ಮೇಡಮ್ ಸರ್ವರಿಗೂ. ಮೊದಲನೇ ದೀಪಾವಳಿ ಅಂದಾಗ ನಮ್ಮ ಬಾಲ್ಯದ ಪಟಾಕಿ ಹೊಡೆಯುವಂತ ಕ್ಷಣಗಳು ನೆನಪಾಗ್ತಾ ಇದೆ. ಈ ಪಟಾಕಿ ಹಚ್ಬೇಕಾದ್ರೆ ಆಟಂಬ ಅಂಬಂತೆ, ಲಕ್ಷ್ಮಿ ಪಟಾಕಿ ಅಂತೆ, ಸುಸೂರ್ ಬತ್ತಿ ಅಂತೆ, ಈ ರೀತಿ ಹೊಡಿಬೇಕಾದ್ರೆ ಕೈ ಸುಟ್ಕೊಂಡಿದ್ದು, ಅದಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದಾಗಲೇ ಡಮ್ ಬಂದಿದ್ದು, ಈ ನೆನಪುಗಳೆಲ್ಲ ನೆನಪಾಗ್ತದೆ. ಮತ್ತೆ ಈ ಕೃಷಿ ಹಿನ್ನೆಲೆಯಲ್ಲಿ ಬಂದಾಗ ಈ ದೀಪಾವಳಿ ಬರೋಷ್ಟರಲ್ಲಿ ಬಿತ್ತನೆ ಕಾರ್ಯಗಳು ಯಾವ್ದೇ ಇದ್ರೂ ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಈ ನಂತರದಲ್ಲಿ ಯಾವ್ದನ್ನ ಶುರು ಮಾಡೋದಿಲ್ಲ, ಏಕೆ ಅಂದ್ರೆ ಒಂದು ಚಳಿ ಆದ್ರೆ ಇನ್ನೊಂದು ಯಾವ್ದೇ ಬಿತ್ತನೆ ಮಾಡಿದ್ರೆ ಒಂದು ಇದು ಅಂತ ಹೇಳಿ ಒಂದು ಹಿನ್ನೆಲೆ ಇರೋದ್ರಿಂದ ಯಾವ್ದೇ ಬಿತ್ತನೆ ಕಾರ್ಯಗಳನ್ನ ಕೈಗೊಳ್ಳೋದಿಲ್ಲ. ನಾವು ಪಟಾಕಿ ಹೊಡೆದು ಆ ಅನುಭವಿಸಿದ ಕೆಲವ್ರು ಏನಂದ್ರೆ ಈ ಅಜ್ಞಾನದ ರೀತಿನಲ್ಲಿ ಇದ್ದಾಗಿಂದನೆ ಈ ಪಟಾಕಿ ಅವಘಡಗಳಿಂದ ಅಜ್ಞಾನ ಅವ್ರ ಬದುಕಿನಲ್ಲಿ ಕತ್ತಲೆ ಅನ್ನೋದು ಆವರಿಸುತ್ತೆ. ಆ ಕತ್ತಲೆ ಆವರಿಸೋದಕ್ಕೆ ಅವಕಾಶ ಕೊಡ್ತೇವೆ ಮುನ್ನೆಚ್ಚರಿಕೆಯನ್ನ ವಹಿಸಿ ಅಂತ ಹೇಳಿ ನಾ ಈ ಮೂಲಕ ಕೇಳ್ಕೊಳ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಜಯಂತ್. ಈಗ ನಮ್ ಕಲಂದರ್, ಲಾಸ್ಟ್ ಪಾರ್ಟಿಸಿಪೆಂಟ್ ಕಲಂದರ್ ಅವ್ರ ಹತ್ರ ಮಾತಾಡೋಣ, ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹಬ್ಬ ನಮ್ಮ ಭಾರತದ ಒಂದು ಸುಂದರವಾದ ಪ್ರಖ್ಯಾತವಾದ ಪ್ರಸಿದ್ಧವಾದ ಹಬ್ಬ. ಇದನ್ನ ದೇಶದ ಎಲ್ಲಾ ಜನರು ಆಚರಣೆ ಮಾಡ್ತಾರೆ. ಈ ಇಲ್ಲಿ ಹೊಸ ಬಟ್ಟೆ ಉಡ್ತಾರೆ, ಸಿಹಿ ಹಂಚ್ತಾರೆ, ರಂಗೋಲಿ ಹಾಕ್ತಾರೆ, ಹೂವಿನ ಅಲಂಕಾರ ಮಾಡ್ತಾರೆ, ಇವೆಲ್ಲವನ್ನು ಮಾಡ್ತಾರೆ. ಇದು ಐಕ್ಯತೆ ಮತ್ತು ಒಂದು ಪ್ರೀತಿಯ ಒಂದು ದ್ಯೋತಕವಾದ ಹಬ್ಬ ಅಂತ ನನಗನ್ಸುತ್ತೆ. ಕತ್ತಲಿನಿಂದ ಬೆಳಕಿನ ಕಡೆಗೆ ಇದೆ, ಅಸುರಿ ಶಕ್ತಿಗಳನ್ನ ನಾಶಪಡಿಸಿದ ಉದಾಹರಣೆಯಾಗಿ ಇದು ಮಾಡ್ತಾರೆ. ಇದನ್ನ
ತಮ್ಮ ಅಜ್ಞಾನದಿಂದ ಜ್ಞಾನದ ಕಡೆ ಹೋಗೋವರೆಗೂ ಮಾಡ್ತಾರೆ ಅನ್ನೋ ಹೇಳೋದು ಮಾತು ಸತ್ಯ. ಈ ಹಬ್ಬದಲ್ಲಿ ಹಬ್ಬಕ್ಕೆ ಹಿನ್ನೆಲೆಯಾಗಿ ಒಂದು ನಾಲ್ಕೈದು ಕಥೆಗಳಿದಾವೆ ಮೇಡಮ್, ಅದನ್ನ ನಾವು ಕೇಳಬೇಕು. ಶ್ರೀರಾಮ ರಾವಣನ ಕೊಂದು ಅಸುರನನ್ನ ಕೊಂದು ವಾಪಸ್ಸು ಅಯೋಧ್ಯೆಗೆ ಬಂದಾಗ ಅಲ್ಲಿಯ ಜನ ಆ ಕಾರ್ತಿಕ ಅಮಾವಾಸ್ಯೆಯಂದು ಇವರಿಗೆ ದೀಪಗಳನ್ನು ಹಚ್ಚಿ ಸ್ವಾಗತಿಸಿದರು ಅಂತ ಹೇಳಿ ಅದರ ನೆನಪಿನ ಅರ್ಥವಾಗಿ ಈ ದೀಪಗಳನ್ನು ಹಚ್ಚೋ ಹಬ್ಬ ಮಾಡ್ತಾ ಇದ್ದೀವಿ ಒಂದನೇದು. ಎರಡನೇದು ಕಾರ್ತಿಕ ಅಮಾವಾಸ್ಯ ದಿನ ಕ್ಷೀರಪಥದ ಮಥನ ನಡಿಬೇಕಾದ್ರೆ ಮಹಾಲಕ್ಷ್ಮಿಯ ಉದ್ಭವ ಆದ್ದು ಅಂತ ಹೇಳಿ ಅವತ್ತು ಮಹಾಲಕ್ಷ್ಮಿಯ ಪೂಜೆಯನ್ನು ಸಹಿತ ಈ ಹಬ್ಬದಲ್ಲಿ ಮಾಡ್ತಾರೆ. ನರಕಾಸುರ ಅವನ 16,000 ಯೋಧರನ್ನ ಅವನು ಬಂಧಿಸಿ ಇಟ್ಟಿದ್ದ, ಅವನನ್ನ ಕೃಷ್ಣ ವಧೆ ಮಾಡಿದ. ಆ ವಧೆ ಮಾಡಿದ್ಕೋಸ್ಕರ ಅವನು ಅದು ಕೆಟ್ಟದನ್ನ ವಧೆ ಮಾಡಿ ಒಳ್ಳೇದನ್ನ ತಂದಿದ್ಕೋ ನೆನಪಿಗೋಸ್ಕರ ಈ ಹಬ್ಬ ಮಾಡ್ತೀವಿ ಅಂತ ಇದೆ. ಇನ್ನೊಂದು ಜೈನರಲ್ಲಿ 24ನೇ ತೀರ್ಥಂಕರ ಮಹಾವೀರರು ಅವ್ರಿಗೆ ನಿರ್ವಾಣ ಹೊಂದಿದ್ದೇ ಕಾರ್ತಿಕ ಅಮಾವಾಸ್ಯ ರಾತ್ರಿ. ಅವರು ನಿರ್ವಾಣ ಒಂದು ಒಂದು ಒಂದಕ್ಕಿಂತ ಮುಂಚೆ ಒಂದು ಸೂತ್ರ ಹೇಳ್ತಾರೆ, ಉತ್ತರಾಯಣ ಸೂತ್ರ ಅಂತ ಅದು. ಅದು ಹೇಳಿದ್ಮೇಲೆ ಅವರು ನಿರ್ವಾಣ ಹೊಂದ್ತಾರೆ. ಅವಾಗೆಲ್ಲಾ ಅವರು ಇದ್ದ ಗುಹೆಯಲ್ಲಿದ್ದ ಎಲ್ಲಾ ಭಕ್ತರು ದೀಪ ಹಚ್ಚಿ ಸಂಭ್ರಮ ಆಚರಿಸ್ತಾರೆ. ಅವರು ಅದರ ನೆನಪಿನ ಜೋಜಕವಾಗಿ ಜೈನರು ಹಬ್ಬ ಮಾಡ್ತಾರೆ. ಅದ್ರ ಜೊತೆ ಜೊತೆಗೆ ಅವರ ಶಿಷ್ಯ ಗೌತಮ ಮುನಿಗೆ ಕೈವಲ್ಯ ಜ್ಞಾನ ಸಿಕ್ಕಿದ್ದು ಅವತ್ತೆ. ಅಲ್ಲಿ ಅವ್ರ ಜೊತೆಗೆ ಇರ್ತಾರವ್ರು, ಇನ್ನೊಬ್ರಿಗೆ ಯಾರಿಗೂ ಬೋಧನೆ ಮಾಡಕ್ ಕಳಿಸ್ತಾರೆ, ಬರ್ತಾ ಇರ್ಬೇಕಾದ್ರೆ ಅವ್ರ ಕೈವಲ್ಯ ಜ್ಞಾನ ಆಗುತ್ತೆ, ಅದರ ನೆನಪಿಗೋಸ್ಕರನು ಮಾಡ್ತಾರೆ. ನಂತರ ಬುದ್ಧ ಜ್ಞಾನೋದಯ ಆದ್ಮೇಲೆ ಪ್ರಥಮ ಬಾರಿಗೆ ಕಪಿಲವಸ್ತುಗೆ ಹೋದಾಗ ಕಪಿಲವಸ್ತುವಿನ ಜನರು ಸಹಿತ ದೀಪಗಳನ್ನು ಹಚ್ಚಿ ಬುದ್ಧನನ್ನ ಸ್ವಾಗತಿಸಿರುವಂತಹ ಬೌದ್ಧರು ಸಹಿತ ಮಾಡ್ತಾರೆ. ಹೀಗೆ ಎಲ್ಲಾ ಸ್ಥಳದ ಜನರು ಮಾಡುವ ಒಂದು ಸುಂದರವಾದ ಹಬ್ಬ ಬೆಳಕಿನ ಹಬ್ಬ ಅಂತ ಹೇಳ್ತೀನಿ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಓವರ್ ಟು ಜಯಪ್ರಕಾಶ್ ಸರ್, ಈಗ ನಿಮ್ದು ಕೊನೆಯದಾಗಿ ಹೇಳಿ ಏನಾದ್ರೂ ಮುಗಿಸ್ಬೇಕು ಅಂತ. ಕರ್ಣ, ಮೊದಲನೇದಾಗಿ ನೀವು ಮಾತಾಡೋದಕ್ಕೆ ಮುಂಚೆಗಿನ್ನ ಚೆನ್ನಾಗಿ ಮಾತಾಡಿದ್ರಿ. ಮತ್ತಿವತ್ತು ಎಲ್ರು ನಮ್ಮ ಪಾರ್ಟಿಸಿಪೆಂಟ್ಸ್ ಅವ್ರಿಗೇನ್ ಅನ್ನಿಸ್ತು ಮುಕ್ತವಾಗಿ ಹಂಚಿಕೊಂಡ್ರು. ನನಗನ್ಸುತ್ತೆ ನಮ್ಮ ಯೂಟ್ಯೂಬ್ ವೀಕ್ಷಕರು ಈಗೆಲ್ಲ ಗಮನಿಸ್ತಾ ಇದ್ರೆ ಅವರು ನಾವು ಕ್ಲಾಸಿಗೆ ಸೇರ್ಕೊಂಡ್ಬಿಡ್ಬೇಕು, ಬಂದ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಈ ಕೋರ್ಸ್ ಹೇಗೆ ಅನ್ನಿಸ್ತಾ ಇದೆ ಕರ್ಣ? ಸರ್, ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ. ಲೈಕ್ ಫೇಸ್ ಮಾಡ್ತೀನಿ ಕೆಲವೆಲ್ಲ. ಓಕೆ, ವಾಟ್ಸ್ ಯುವರ್ ಫೀಲಿಂಗ್? ಜ್ಞಾನ ಅನ್ನೋದು ಈಗ ನನ್ನಲ್ಲಿ ಇದ್ದಂತ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀನಿ, ಮತ್ತೆ ಹಲವರಲ್ಲಿ ಇರುವಂತದ ತಿಳ್ಕೊಂತ ಇದ್ದೀನಿ. ಇದರಿಂದ ನನ್ನ ಜ್ಞಾನ ಅನ್ನೋದು ವೃದ್ಧಿ ಆಗ್ತಾ ಇದೆ. ಮಂಜುಳಾ? ಖಂಡಿತ ಸರ್, ನಮ್ಗೆ ಜ್ಞಾನ ಖಂಡಿತ ಇಂಪ್ರೂವ್ ಆಗ್ತಾ ಇದೀವಿ. ಯಾಕಂದ್ರೆ ಎಷ್ಟೋ ವಿಷಯ ಗೊತ್ತೇ ಇರೋದಿಲ್ಲ, ನೀವುಗಳು ಹೇಳ್ದಾಗ ಓ ಹೌದಲ್ವಾ ಇದು ವಿಷಯ ಇತ್ತು ಅಂತ ಆಗ ಅನ್ಸುತ್ತೆ. ಸೊ ಈ ರೀತಿ ಅನುಭವ ನನ್ಗೆ ಸುಮಾರು ಸರಿ ಆಗ್ತಾ ಇರುತ್ತೆ, ತುಂಬಾ ಇಂಪ್ರೂವ್ ಆಗ್ತಾ ಇದೀವಿ ಅನ್ಸುತ್ತೆ. ಎಸ್, ನಮ್ಮ 74 ಇಯರ್ಸ್ ಯಂಗ್ ಬಾಯ್ ಕಲಂದರ್, ಕಲಂದರ್ ಏನ್ ಹೇಳ್ತಾರೆ, 74 ಇಯರ್ಸ್ ಯಂಗ್ ಬಾಯ್. ಮಂಥನ ಸರ್, ಇದು ವಿಚಾರ ಮಂಥನ ನಡೆಯುತ್ತೆ ಇಲ್ಲಿ. ಇಲ್ಲಿ ಸೊಗಸಾದ ವಿಷಯಗಳು ಗೊತ್ತಾಗ್ತವೆ, ಅನೇಕ ವಿಷಯಗಳು ಗೊತ್ತಾಗ್ತವೆ. ಎಲ್ಲರೂ ಹೇಳ್ದಂಗೆ ನಮ್ಮ ಬುದ್ಧಿಶಕ್ತಿ ಜ್ಞಾನ ಕೌಶಲ್ಯ ಬೆಳೆಯುತ್ತೆ ಸರ್. ನಮಸ್ಕಾರ. 9620303000ಗೆ ಯಾವುದೇ ಮಾಹಿತಿ ಬೇಕಾದ್ರೆ ಈ ಕೋರ್ಸ್ ಸೇರ್ಬೇಕು ಅಂದ್ರೆ ಸಂಪರ್ಕ ಮಾಡಿ, ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಅಂತ ಹೇಳ್ತಾ, ಜಯಪ್ರಕಾಶ್ ನಾಗ್ತಿರಲಿ ಯೂಟ್ಯೂಬ್ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ನಮ್ಮ ಸಂಸ್ಥೆ ಹೆಸರು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್. ಮತ್ತೊಂದು ಚಾನಲ್ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಚಾನಲ್ ಇದೆ, ಆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿರಿ. ಕಾಮೆಂಟ್ ಮಾಡೋದನ್ನ ಮರಿಬೇಡ್ರಿ. ನಿಮ್ಗೇನ್ ಅನ್ನಿಸ್ತು ದೀಪಾವಳಿ ಅಂದ್ರೆ? ದೀಪಾವಳಿ ಅಂದ್ರೆ ಕೆಲವರು ದೀಪಗಳ ಹಾವಳಿ ಅಂತಾರೆ. ದೀಪಗಳ ಅವಳಿ ಅಂದ್ರೆ ದೀಪಗಳನ್ನ ಪಕ್ಕ ಜೋಡಿಸ್ಕೊಂಡು ಕಣ್ಣನ್ನ ತುಂಬ್ಕೋಬೇಕು, ಹಬ್ಬ ಮಾಡ್ಕೋಬೇಕು ಅಂತ. ಜೀವನ, ಲೈಫ್ ಈಸ್ ಶಾರ್ಟ್, ಮೇಕ್ ಇಟ್ ಸ್ವೀಟ್. ಏನಂತೀರಾ? ಕಮೆಂಟ್ ಮಾಡಿ. ಬಾಯ್ ಬಾಯ್.